ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಶಿರಾ ತಾಲೂಕು ಘಟಕದ ವತಿಯಿಂದ ದಿನಾಂಕ 13/5/2022 ಶುಕ್ರವಾರ ಜನಚೈತನ್ಯ ಯಾತ್ರೆಯು ದಿನಾಂಕ 20/5/2022 ಶುಕ್ರವಾರ ಆಗಮಿಸುವ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜ್ಞಾನ ಸಿಂಧು ಸ್ವಾಮಿ, ಜಿಲ್ಲಾಧ್ಯಕ್ಷರಾದ ಗಜೇಂದ್ರ ಕುಮಾರ್ ಗೌಡ, ಜಿಲ್ಲಾ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ಶಿರಾ ತಾಲೂಕು ಅಧ್ಯಕ್ಷ ನರಸಿಂಹರಾಜು ಸಿಎನ್, ಜಂಟಿ ಕಾರ್ಯದರ್ಶಿ ಹೇಮರಾಜು, ಸದಸ್ಯರಾದ ರವಿಚಂದ್ರ ಆರ್, ರವಿಕುಮಾರ್, ನಿತೀಶ್, ರಂಗನಾಥಪ್ಪ, ವಿಷ್ಣುಗೌಡ, ಗೋವಿಂದ ರಾಜು ಇನ್ನು ಮುಂತಾದವರು ಹಾಜರಿದ್ದರು. ಏಪ್ರಿಲ್ 24ನೇ ತಾರೀಕಿನಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಜನಚೇತನ ಯಾತ್ರೆಯನ್ನ ಬದಲಾಗುವ ಜನಚೇತನ ಯಾತ್ರೆಯನ್ನು ಆರಂಭ ಮಾಡಿದ್ವಿ. ಆ ಯಾತ್ರೆ ಕರ್ನಾಟಕ ರಾಜ್ಯದ ನಾನಾ ಜಿಲ್ಲೆಗಳು ಹಾದು ಹೋಗಿ ಇದೇ ತಿಂಗಳು May 20ನೇ ತಾರೀಕು ನಮ್ಮ ಶಿರಾ ನಗರಕ್ಕೆ ಆಗಮಿಸ್ತಾ ಇದೆ. ಆ ದಿನದಂದು ನಮ್ಮ ಶಿರಾ ತಾಲೂಕಿನ ಜನರಿಗೆ ಆಹ್ವಾನ ಮಾಡೋದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಅಂದು ನಿಮ್ಮ ಏನೇನು ಸಮಸ್ಯೆಗಳು ಇದೆ, ಯಾವ್ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ, ನಿಮ್ಗೆ ಏನು ಅನುಭವಗಳಿದೆ, ಲಂಚ ಇಲ್ಲದೆ ಕೆಲಸ ನಡೀತಾ ಇಲ್ಲ, ಪ್ರತಿಯೊಂದು ಇಲಾಖೆಗಳು ಸರ್ಕಾರಿ ಇಲಾಖೆಗಳು ಲಂಚ ಇಲ್ಲದೆ ಕೆಲಸನೇ ನಡೀತಿಲ್ಲ ಅಂತ ಮಾಹಿತಿಗಳು ಕೊಡ್ತಾ ಇದ್ದೇವೆ. ಆ ಸಮಸ್ಯೆಗಳು ನಾವು ತಾಲೂಕು ಮಟ್ಟದಲ್ಲಿ ಬಗೆಹರಿಸತಕ್ಕಂಥ ಸಮಸ್ಯೆಗಳು ಈಗಾಗಲೇ ನಾವು ಪ್ರದೀಪ್ ಕುಮಾರ್ ಅವರ ನಮ್ಮ ಸಿರಾ ಟೀಮ್ ಏನಿದೆ